ರಾಜ್ಯದಲ್ಲಿ ಪವರ್ ಬೇಟೆ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಪವರ್ ಟಿವಿ ಸ್ಟಿಂಗ್ ನಲ್ಲಿ ಸಿಕ್ಕಿಬಿದ್ದ ಭ್ರಷ್ಟ ಶಾಸಕರ ವಿರುದ್ಧ ರಣ ಬೇಟೆಯನ್ನೇ ನಡೆಸಲಾಗ್ತಾ ಇದೆ. ಪವರ್ ಟಿವಿ ಸ್ಟಿಂಗ್ ಆಪರೇಷನ್ ನಲ್ಲಿ ಭ್ರಷ್ಟ ಶಾಸಕರು ಸಿಕ್ಕಿಬಿದ್ದಿದ್ದಾರೆ. ಭ್ರಷ್ಟ ಶಾಸಕರ ವಿರುದ್ಧ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೊನ್ನೆ ಬಳ್ಳಾರಿಯಲ್ಲಿ ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ರು ಜನ. ಇವತ್ತು ಪವರ್ ಟಿವಿ ವರದಿಯನ್ನು ಆಧರಿಸಿ ಬಿಜೆಪಿ ನಿಯೋಗ ದೂರು ಕೊಟ್ಟಿದೆ. ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದೆ ಬಿಜೆಪಿಯ ನಿಯೋಗ. ಬಿಜೆಪಿ ಕಾನೂನು ಘಟಕದ ಅಧ್ಯಕ್ಷ ವಿವೇಕ್ ರೆಡ್ಡಿ, ಕಾನೂನು ಪ್ರಕೋಷ್ಠದ ಅಧ್ಯಕ್ಷರಾಗಿರುವ ಯೋಗೇಂದ್ರ ಹೊಡಗಟ್ಟ ಅವರ ನೇತೃತ್ವದಲ್ಲಿ ದೂರು ಕೊಡಲಾಗಿದೆ. ಪವರ್ ಟಿವಿ ವರದಿಯ ಫೋಟೋ ಕಾಪಿ ದಾಖಲೆ ಸಮೇತ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ ಬ್ರಹ್ಮಾಂಡ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಭ್ರಷ್ಟಾಚಾರ ಬಯಲಾಗಿದೆ ಅಂತ ಅವರು ದೂರು ಕೊಟ್ಟಿದ್ದಾರೆ. ಇಪ್ಪತ್ತೊಂಬತ್ತು ಭ್ರಷ್ಟ ಶಾಸಕರ ಬಣ್ಣವನ್ನ ಪವರ್ ಟಿವಿ ಬಯಲು ಮಾಡಿತು. ಇದು ಪವರ್ ಬೇಟೆಯ ಮ್ಯಾಸಿವ್ ಸಂಚಲನ. ಶಿವಶಂಕರ್ ರೆಡ್ಡಿ ಎಂ ಎಲ್ ಎ ಗೌರಿಬಿದನೂರು ಅವರು ಕೇಬಲ್ ಕಂಪನಿಗೆ, ಮಲ್ಟಿನ್ಯಾಷನಲ್ ಕಂಪನಿ ಕೇಬಲ್ ಕಂಪನಿ ಅವರ ಪ್ರತಿನಿಧಿಗಳಿಗೆ OSB ಕೇಬಲ್ನ ಹಾಕ್ಲಿಕ್ಕೆ 1 ಕಿಲೋಮೀಟರ್ಗೆ 2 ಲಕ್ಷ ಅಂತೆ ಹಣವನ್ನು ಕೇಳಿದ್ದಾರೆ. ಇದು ಸ್ಟಿಂಗ್ ಆಪರೇಷನ್ನಲ್ಲಿ ಭಾಳ ಸ್ಪಷ್ಟವಾಗಿ ಎಂ ಎಲ್ ಎ ಅವರೇ ಕೇಳಿರುವಂಥ ಒಂದು, ನಾನು ಭ್ರಷ್ಟಾಚಾರದಲ್ಲಿ ತೊಡಕೊಳ್ಳೋದಕ್ಕೆ, ಭ್ರಷ್ಟಾಚಾರದ ಹಣವನ್ನು ಡಿಮ್ಯಾಂಡ್ ಮಾಡಿರೋದಕ್ಕೆ, ಬೇಡಿಕೆ ಇಟ್ಟಿರೋದಕ್ಕೆ ಪೂರ್ಣವಾದ ಸಾಕ್ಷಿ ಇದೆ. ಇದರ ಜೊತೆಗೆ ಹಣವನ್ನು ಯಾರಿಗೆ ಕೊಡಬೇಕು ಸಹ ಅಂತ ಹೇಳ್ತಾರೆ. ಕಾಂಗ್ರೆಸ್ಸಿನ ಹಲವಾರು ಎಂ ಎಲ್ ಎಗಳ ಮೇಲೆ ಈ ಥರ ನಡೆದಂಥ ಪ್ರಕರಣಗಳು ಗೋಚರವಾಗಿವೆ. ಆದರೆ ನಮ್ಮ ಪ್ರಶ್ನೆ ಏನಂತಂದರೆ, ಸ್ಟಿಂಗ್ ಆಪರೇಷನ್ ಟಿ ವಿನಲ್ಲಿ ಬಂದ ಮೇಲೆ ಅದು ಸ್ಟಿಂಗ್ ಆಪರೇಷನ್ನಾಗಿ ಉಳಿಬಾರ್ದು. ಇದರ ಬಗ್ಗೆ ತನಿಖೆ ಆಗಬೇಕು, FIR ರಿಜಿಸ್ಟರ್ ಆಗಬೇಕು. FIR ರಿಜಿಸ್ಟರ್ ಆದಮೇಲೆ ಆಪಾದಿತರನ್ನು ಬಂಧಿಸಬೇಕು. ಇದರ ಬಗ್ಗೆ ಯಾವ ಕ್ರಮ ಇನ್ನೂ ತೆಗೆದುಕೊಂಡಿಲ್ಲ. ಅದರಿಂದ ನಾವು ಮಾನ್ಯ ಲೋಕಾಯುಕ್ತರ ಹತ್ರ ಭೇಟಿ ಮಾಡಿದ್ವಿ. ಮಾನ್ಯ ಲೋಕಾಯುಕ್ತರು ಆ ದೂರನ್ನು DGPಗೆ SPಗೆ ಕೊಡಿ ಅಂತ ಹೇಳಿದ್ರು. ಇದ್ರ ಬಗ್ಗೆ ಸೂಕ್ತ ಕ್ರಮ, ಕಾನೂನಿನ ಪ್ರಕಾರ ಕ್ರಮ ಜರುಗಿಸಲಾಗುವುದು ಅಂತ ಹೇಳಿದ್ದಾರೆ. SPಗೆ ಈ ಒಂದು ಕಂಪ್ಲೇಂಟನ್ನು, ದೂರನ್ನು ನೀಡಿದ್ದೀವಿ. SP ಇದನ್ನು ತೆಗೆದುಕೊಂಡು ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದ್ದಾರೆ. ಶಿವಶಂಕರ್ ರೆಡ್ಡಿ MLA ಗೌರಿಬಿದನೂರು ಅವರು ಕೇಬಲ್ ಕಂಪನಿಗೆ, ಮಲ್ಟಿನ್ಯಾಷನಲ್ ಕಂಪನಿ ಕೇಬಲ್ ಕಂಪನಿ ಅವರ ಪ್ರತಿನಿಧಿಗಳಿಗೆ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.